ರಾಜ ಪರಂಪರೆ ಇದೆ, ಮಾಹಿತಿನ ನಮ್ಗೆ ಸ್ವತಃ ರಾಜಗುರುಗಳೇ ಹೇಳಿದ್ರೆ ಶಿಕ್ಷಕರಿಗೆ ಎಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗಿ ಕಿತ್ತೂರು ಸಂಸ್ಥಾನಕರಿಗೆ ಎಲ್ಲ ಅರಸರುಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಈ ಮಠ ರಾಜಗುರು ಕಲ್ಮಠ. ನಿಮ್ಮ ಸಂಸ್ಥಾನವನ್ನು ಸಂಪರ್ಕವಂತ ಕಿತ್ತೂರಿಗೆ ತಗೊಂಬಂದರೆ ಇಡೀ ನಿಮ್ಮ ಸಂಸ್ಥಾನ ಬೆಳೀತದೆ ಅಂತ ಹೇಳಿ ಹೇಳ್ತಾರೆ. ಅವರ ಆದೇಶ ಪ್ರಕಾರ ಅಲ್ಲಪ್ಪ ಗೌಡ ದೇಸಾಯಿರು ಅರಮನೆಯನ್ನು ನೋಡ್ತಾ ಇದ್ದ, ಹಾಳು ಬಿದ್ದಿದ್ದ ಅರಮನೆಯನ್ನು ಕಿತ್ತೂರಿನಲ್ಲಿ. ಆ ಅರಮನೆಯನ್ನು ಕಟ್ಟೋಕ್ಕಿಂತ ಪೂರ್ವವಾಗಿ ಗುರುಗಳು ಈ ಮಠವನ್ನು ಕಟ್ಟಿಸ್ಕೊಡ್ತಾರೆ. ಈ ಮಠ ಇರೋದೇ ಎಲ್ಲ ಅರಸರಗಳ ಸಮಾಧಿ ಹತ್ತಿರ ಮತ್ತು ಸಮಾಧಿಗಳ ಮೇಲೆ ಮಠವನ್ನು ಕಟ್ಟಿದ್ದಾರೆ. ಅವರಿಗೆ ಬರೀ ಗುರುಗಳಾಗಿರಲಿಲ್ಲ, ರಾಜ್ಯ ತಂತ್ರಗಾರಿಕೆಯನ್ನು ಸಹ ಗುರುಗಳು ಹೇಳಿಕೊಡ್ತಾ ಇದ್ದರು. ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಾಗ ಅವರಿಗೆ ಮಾರ್ಗದರ್ಶನ ನೀಡ್ತಾ ಬರ್ತಾಯಿದ್ರು. ಗುರುಸಿದ್ಧ ಶಿವಯುಗಳು ಅಂತೇಳಿ ಸ್ವಾಮೀಜಿಯವರು ಅಂತೇಳಿ ಅಲ್ಲಿಂದ ಈ ಸಂಸ್ಥಾನ 1660 ಪ್ರಾರಂಭ ಆಗ್ತಾರೆ. ಇದು ಎಲ್ಲ ಕಾಲದಲ್ಲಿ ಅವ್ರು ಬರ್ತಾರೆ. ಇದು ರಾಣಿ ಚೆನ್ನಮ್ಮಾಜಿ ಇದ್ದ ಕಾಲದಲ್ಲಿ ಇರ್ತಕ್ಕಂಥ ಪ್ರಭು ಸ್ವಾಮಿಗಳು ಅಂತೇಳಿ ಪ್ರೈಮರಿ ಅಂತ ಹಿಡ್ಕೊಂಡು ಡಿಗ್ರಿವರೆಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿದ್ದವು. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನಾವಿವಾಗ ಹೋಗ್ತಾ ಇರೋದು ಕಿತ್ತೂರು ಸಂಸ್ಥಾನದ ರಾಜಗುರುಗಳಾದಂಥ ಮಠಕ್ಕೆ ಹೋಗ್ತಾ ಇದ್ದೀವಿ. ಆ ಮಠದ ಹೆಸರೇ ಕಲ್ಮಠ ಮಠ, ಅದು ಕಿತ್ತೂರು ಅಲ್ಲೇ ಇದೆ. ಕಲ್ಮಠ ಹೋಗುವ ದಾರಿ ಇದು, ಹೆದ್ದಾರಿಲೇ ಬರುತ್ತೆ ಕಿತ್ತೂರು ಮತ್ತು ಬೆಳಗಾಂ ಹೆದ್ದಾರಿಲಿ. ರಾಜಗುರು ಸಂಸ್ಥಾನ ಕಲ್ಮಠ, ಎಲ್ರಿಗೂ ಸ್ವಾಗತ. ಸ್ನೇಹಿತರೆ ಬನ್ನಿ, ರಾಜಗುರುಗಳನ್ನ ಭೇಟಿ ಮಾಡಿ. ಅಲ್ಲಿ ಆಗಿನ ಇದ್ದಂಥ ಪದ್ಧತಿ ಏನಿತ್ತು ಮತ್ತು ಅಲ್ಲಿನ ವ್ಯವಹಾರಗಳು, ವ್ಯವಸ್ಥೆ, ರಾಜರ ಆಡಳಿತ, ಅವಾಗ ಯಾವುದೇ ನಿರ್ಣಯ ತಗೋಬೇಕು ಅಂದರೆ ಇವರು ಇರಲೇಬೇಕಿತ್ತು ರಾಜಗುರುಗಳು. ಇವರ ಸಮ್ಮುಖದಲ್ಲೇ ರಾಜಾರಾಣಿಯರು ನಿರ್ಣಯಗಳನ್ನ ತಗೊಳ್ತಾ ಇದ್ರು. ಬನ್ನಿ ಇವಾಗಿನ ರಾಜಗುರುಗಳನ್ನ ಭೇಟಿ ಮಾಡಿ ಮಾತಾಡೋಣ. ಸ್ನೇಹಿತರೆ ಕಲ್ಮಠ ಮಠಕ್ಕೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಸ್ನೇಹಿತರೆ ಇವಾಗ ನೀವು ಬರ್ತಾ ನೋಡಿದ್ರಿ, ನಾವು ರಾಜಗುರುಗಳ ಕಲ್ಮಠ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಗುರುಮನೆ ಅರಮನೆ ಪರಂಪರೆ. ಇದ್ರ ಅರ್ಥ ಏನು ಗೊತ್ತಾ? ಗುರು ಮತ್ತೆ ಅರಮನೆ ಪರಂಪರೆ, ಅರಮನೆಗಿದ್ದಂಥ ಒಂದು ಪರಂಪರೆ ಸಂಕೇತವಾಗಿ ಇಲ್ಲಿದೆ. ಅಂದರೆ ಕಂಪ್ಲೀಟಾಗಿ ಕಿತ್ತೂರು ಸಂಸ್ಥಾನದ ಮೊದಲನೇ ರಾಜನಿಂದ ಹಿಡಿದು ಕೊನೆಯ ರಾಜ ಯಾರಾಗಿದ್ದರು, ಅವರಿದ್ದಂಥ ಸಂದರ್ಭದಲ್ಲಿ ಯಾರು ರಾಜಗುರುಗಳಿದ್ದರು ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು. ಇಲ್ಲಿ ಕಿತ್ತೂರು ಸಂಸ್ಥಾನದ ಮೂಲ ಪುರುಷ ಹಿರೇಮಲ್ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ ಅವರಿದ್ದಂಥ ಸಂದರ್ಭದಲ್ಲಿ 1585 1591 ತನಕ ಸ್ವಾಮೀಜಿಗಳು ಯಾರಾಗಿದ್ರು ಅಂತ ಹೇಳಿದರೆ ರಾಜಗುರುಗಳು ಶ್ರೀ ಆದಿ ಗುರು ಸಿದ್ಧಿ ಸ್ವಾಮೀಜಿಗಳಾಗಿದ್ದರು. ರಾಣಿ ಚೆನ್ನಮ್ಮಾಜಿಯವರ ಆಸ್ಥಾನದಲ್ಲಿ ನೀವು ಸಿನಿಮಾದಲ್ಲೆಲ್ಲ ನೋಡಿರ್ತೀರ, ಅವಾಗಿದ್ದಂಥ ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ಆಸ್ಥಾನದಲ್ಲಿ ಪ್ರತಿಯೊಂದು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದರು. ಪರೋಕ್ಷವಾಗಿ ರಾಣಿ ಚೆನ್ನಮ್ಮ ಅವ್ರಿಗೆ ತುಂಬ ಸಹಾಯ ಮಾಡ್ತಾಯಿದ್ರು. ಎಲ್ಲ ರಾಜನೀತಿಗಳಿರ್ಬೋದು, ತಂತ್ರಗಳಿರ್ಬೋದು, ಯುದ್ಧದ ಕಲೆಗಾರಿಕೆ ಇರ್ಬೋದು, ಆಸ್ಥಾನದ ಶುಭ ಕಾರ್ಯಕ್ರಮ ಅಶುಭ ಕಾರ್ಯಕ್ರಮಗಳೆಲ್ಲ ಸಮ ಪ್ರಮಾಣದಲ್ಲಿ ಭಾಗಿಯಾಗ್ತಾ ಇದ್ದವರೇ ರಾಜಗುರುಗಳು. ಅವರ ಮಾರ್ಗದರ್ಶನದಲ್ಲಿ ಅರಮನೆಯ ಮುಂದಿನ ಯೋಜನೆಗಳೆಲ್ಲ, ಅರಮನೆಯ ಕಾರ್ಯಗಳೆಲ್ಲವೂ ಕೂಡ ರೂಪುಗೊಳ್ತಾ ಇದ್ದಿದ್ದು. ಇವಾಗಿರುವಂತಹ ರಾಜಗುರುಗಳು ಶ್ರೀ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿಗಳು. ಬನ್ನಿ ಅವ್ರನ್ನೇ ಮಾತಾಡಿಸಿ ರಾಜಗುರುಗಳ ಪರಂಪರೆಯನ್ನು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಕಲ್ಮಠ ಮಠದ ಒಳಗಡೆ ಎಂಟ್ರಿ ಅದು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ, ವಾಸ್ತುಶಿಲ್ಪ ಕಲಾಕೃತಿ ಶೈಲಿ ನೋಡಿದರೆ ಇದೆಲ್ಲ ಇವಾಗಿನ ಸಾಧ್ಯನೇ ಇಲ್ಲ. ಕಿತ್ತೂರು ಸಂಸ್ಥಾನ ಸ್ಥಾಪನೆ ಆಯ್ತಲ್ಲ ಅವಾಗ್ಲಿಂದ ಇದ್ದಿದ್ದಂಥದ್ದಂತ ಕಾಣಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ರಾಜಗುರುಗಳನ್ನ ಯಾರೇ ಭೇಟಿ ಮಾಡೋಕೆ ಬಂದರೂ ಕೂಡ ಇಲ್ಲಿ ಭಕ್ತಾದಿಗಳಾಗಿರ್ಬೋದು, ಅರಮನೆಗೆ ಸಂಬಂಧಪಟ್ಟವರೆಲ್ಲ ಇಲ್ಲಿ ಕುತ್ಕೊಂಡು ರಾಜಗುರುಗಳನ್ನ ಭೇಟಿ ಮಾಡೋದಕ್ಕಂತ ವೈಟಿಂಗ್ ರೂಮ್ ಅಂತ ಹೇಳ್ಬೋದು. ಮುಂದೆ ಹೋಗಿ ನೋಡಿದ್ರೆ ಇಲ್ಲಿ ಒಳಗಡೆ ಏನೋ ಇದೆ, ಅದು ಆಮೇಲೆ ರಾಜಗುರುಗಳು ಬಂದು ತೋರಿಸ್ತಾರೆ. ನಮ್ಮ ವೀರ ವನಿತೆ ಚೆನ್ನಮ್ಮಾಜಿ ಅವ್ರದ್ದು ಒಂದು ಸ್ಟ್ಯಾಚು ಥರ ಇಲ್ಲಿ ಇಟ್ಟಿದ್ದಾರೆ, ಕುದುರೆ ಮೇಲೆ ಹೋಗ್ತಾ ಇರೋದು. ಯಾಕೆಂದರೆ ಅವ್ರನ್ನ ಯಾವಾಗಲೂ ನಾವೆಲ್ಲ ಚಿಕ್ಕ ವಯಸ್ಸಿಂದಲೇ ನೋಡಿರೋದು ಇದೇ ಗೆಟಪ್ಪಲ್ಲಿ, ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಸ್ಟ್ಯಾಚು ಮಾಡಿಸಿಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಈ ಕಲ್ಮಠ ಮಠಕ್ಕೆ ತುಂಬ ಇತಿಹಾಸ ಇದೆ. ಇಲ್ಲಿ ರಾಜಗುರುಗಳಷ್ಟೇ ಇಲ್ಲ, ಅದ್ರ ಜೊತೆಗೆ ರಾಜಗುರುಗಳ ಆಶೀರ್ವಾದ ಯಾವಾಗಲೂ ಕೂಡ ರಾಜ ರಾಣಿಯರ ಮೇಲೆ ಬೀಳಬೇಕು ಅಂತ ಹೇಳಿ ಅಂತಿಮ ದಿನಗಳಾದರೂ ನಂತರ ಇಲ್ಲೇ ಸುತ್ತಮುತ್ತ ಅವರ ಗದ್ದುಗೆನ ಮಾಡಿದ್ದಾರೆ. ಅದನ್ನು ಸ್ವಾಮೀಜಿ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಇಲ್ಲಿ ಒಳಗಡೆ ಎಂಟ್ರಿ ಆಗ್ತೀವಲ್ಲ, ನೋಡ್ಬೋದು ನೀವು ಇಲ್ಲಿ ಮಠದ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದರೆ, ಇಲ್ಲಿ ಆವಾಗ ಹಿಂದಿನ ಕಾಲದಲ್ಲಿ ಬಾಗ್ಲೆಲ್ಲ ಎಷ್ಟು ಚಿಕ್ಕದಾಗಿ ಮಾಡ್ತಿರೋ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ, ಬಗ್ಗಿ ಹೋಗಬೇಕಿತ್ತು ಇಷ್ಟು.
ಅದ್ರ ಜೊತೆಗೆ ಇವಾಗಿರೋಂಥ ಸ್ವಾಮೀಜಿಗಳಿಗೆ ಬಂದಂಥ ಪ್ರಶಸ್ತಿಗಳಾಗಿರ್ಬೋದು, ಅವ್ರು ನುಡಿದಂಥ ನುಡಿಗಳಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಭಕ್ತಾದಿಗಳಾಗಿರ್ಬೋದು, ಅಭಿಮಾನಿಗಳು ಕೊಟ್ಟಂಥ ಚಿತ್ರಕಲೆ ಎಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ರಾಣಿ ಕಿತ್ತೂರು ಚೆನ್ನಮ್ಮನವ್ರದ್ದು ಒರಿಜಿನಲ್ ಫೋಟೋವನ್ನು ಯಾರು ಪಾಟೀಲ್ ಸಾಹಿತಿಗಳು ಕೊಟ್ಟಿದ್ದಾರೆ. ಇದೇ ಅವರು ಒರಿಜಿನಲ್ ಫೋಟೋಸು. ಕಿತ್ತೂರು ರಾಣಿ ಚೆನ್ನಮ್ಮ ಹೀಗಿದ್ರಂತೆ ಅಂತ ಎಲ್ಲೋ ಸಿಕ್ಕಿದೆ, ಆ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಇಲ್ಲಿ ಹಾಕಿದ್ದಾರೆ. ಅದ್ರ ಜೊತೆಗೆ ಇದೂ ರಾಣಿ ಚೆನ್ನಮ್ಮ ಅವರು ಮತ್ತು ರಾಜಗುರುಗಳು ಇವಾಗಿನವರು ಅಲ್ಲಿದ್ದಾರೆ. ಹೀಗೆ ಕಿತ್ತೂರು ಸಂಸ್ಥಾನ ಮತ್ತು ರಾಜಗುರುಗಳ ಇತಿಹಾಸ ಹೇಳುವಂಥ ಹಲವಾರು ಚಿತ್ರಗಳು ಇಲ್ಲಿ ಇರೋದನ್ನು ನೋಡ್ಬೋದು ನೀವು. ನೋಡಿದರೆ ನಿಮಗೊಂದು ಗೊತ್ತಾಗ್ತಾ ಇದೆ, ಇಡೀ ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನು ಬದಲು ಮಾಡಿದಂಥ ಒಂದು ಸನ್ನಿವೇಶ ಇದು. ಯಾಕೆಂತ ಹೇಳಿದರೆ ಠಾಕ್ರೆಯವರು ಧಾರವಾಡದ ಅಧಿಕಾರಿಯಾಗಿದ್ದಾಗ ಇಲ್ಲಿ ರಾಜಗುರುಗಳು ಕೂತ್ಕೊಂಡಿದ್ದಾರೆ, ಇಲ್ಲಿ ಚೆನ್ನಮ್ಮಾಜಿ ಇದ್ದಾರೆ, ಇವರು ಸಂಗೊಳ್ಳಿ ರಾಯಣ್ಣ ನೋಡಿದರೆ ಗೊತ್ತಾಗ್ತಾ ಇದೆ. ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ ಹೇಳಿದಾಗ ನೀವ್ಯಾರು ಹೇಳೋದಕ್ಕೆ ಅಂತ ಹೇಳಿ ರಾಣಿ ಚೆನ್ನಮ್ಮಾಜಿ ಅವರು ದರ್ಬಾರ್ನಲ್ಲಿ ವಿರೋಧ ಮಾಡ್ತಾರಲ್ಲ, ಆ ಸನ್ನಿವೇಶ ಇದು. ರಾಜಗುರುಗಳ ಸಮ್ಮುಖದಲ್ಲೇ ಅವರು ವಿರೋಧ ಮಾಡ್ತಾರೆ, ಯಾಕೆಂದರೆ ಅವರಿಗೆ ರಾಜಗುರುಗಳ ಆಶೀರ್ವಾದ ಇರುತ್ತೆ, ಅವ್ರ ಮಾರ್ಗದರ್ಶನ ಇರುತ್ತೆ, ರಹಸ್ಯವಾಗಿ ಅವರು ಮಾತುಕತೆನೇ ಮಾಡಿರ್ತಾರೆ, ರಾಜಗುರುಗಳು ಹೇಳ್ತಾರೆ ಏನೆಲ್ಲ ಹೇಳಿದ್ರು ಅವಾಗಿನ ಸಂದರ್ಭದಲ್ಲಿ ಅಂತ ಇವಾಗಿನ ರಾಜಗುರುಗಳನ್ನೇ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಕಲ್ಮಠ್ ಮಠದಲ್ಲಿ ಹಲವಾರು ವಿಶೇಷತೆಗಳಿದೆ. ಅದಕ್ಕೆ ಸಾಮಾನ್ಯವಾಗಿ ನಾವು ದಕ್ಷಿಣ ಕರ್ನಾಟಕದ ಭಾಗದ ಜನತೆಗೆ ಕಲ್ಮಠ ಮಠ ಒಬ್ಬ ಸ್ವಾಮೀಜಿ ಇದ್ದಾರೆ ಅನ್ನೋದಷ್ಟೇ ಗೊತ್ತು. ಈ ಮಠಕ್ಕೆ ತನ್ನದೇ ಆದ ಇತಿಹಾಸ ಇದೆ, ರಾಜ ಪರಂಪರೆ ಇದೆ, ಅದರ ಮಾಹಿತಿಯನ್ನ ನಮ್ಗೆ ಸ್ವತಃ ರಾಜಗುರುಗಳೇ ಹೇಳಿದ್ರೆ ಶಿಕ್ಷಕರಿಗೆ ಎಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗಿ ಈ ಸಂಸ್ಥಾನ ಕಿತ್ತೂರು ಸಂಸ್ಥಾನ ಮತ್ತು ರಾಜಗುರು ಸಂಸ್ಥಾನ ಇದು ಎರಡೂ ಬಹಳ ಅವಿನಾಭಾವ ಸಂಬಂಧ ಇದೆ. ಕಿತ್ತೂರು ಸಂಸ್ಥಾನಕರಿಗೆ ಎಲ್ಲ ಅರಸರುಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಈ ಮಠ ರಾಜಗುರು ಕಲ್ಮಠ, ಇದಕ್ಕೆ ಭಾಳ ಇತಿಹಾಸ ಪರಂಪರೆ ಎಲ್ಲವೂ ಸಹ ಇದೆ, ಅದನ್ನು ನೀವು ಮುಂದೆ ಹೇಳ್ತಾ ಹೋಗೋಣ. ಓಕೆ ಸರ್, ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಯಾಕೆಂದರೆ ನಾವು ಕಾಲ್ ಮಾಡಿದ ತಕ್ಷಣ ಆಯಿತು ಮಾ ಬನ್ನಿ ಮಾ ಅಂತ ಹೇಳಿದ್ರಿ ಗುರುಗಳೇ, ಬನ್ನಿ ನಾನೇ ಸ್ವತಃ ತೋರಿಸ್ತೀನಿ ಅಂತ ಹೇಳಿದ್ರಿ. ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಎಲ್ಲರಿಗೂ ಮಠ ನೋಡೋಣ ನೋಡೋಣ ಮತ್ತೆ ಎಷ್ಟು ವರ್ಷದ ಹಳೆ ಮಠ ಇದು? ಇದು 1660 ಈ ಇತಿಹಾಸ ಪ್ರಾರಂಭ ಆಗ್ತದೆ, ಈ ಮಠದ ಇತಿಹಾಸ. ಇದಕ್ಕೆ ಮೂಲ ಕಾರಣ ಅಲ್ಲಪ್ಪಗೌಡ ದೇಸಾಯಿಯವರು, ಅವರಿಗೆ ಕನಿಷ್ಠನಲ್ಲಿ ಈ ಮೂಲ ಕರ್ತೃಗುರುಗಳಂಥ ಗುರುಸಿದ್ಧ ಸಿಬಿಯೋಗಿಗಳು ಒಂದು ಪ್ರೇರಣೆ ನೀಡ್ತಾರೆ. ಏನಂತಂದರೆ ಇದು ಮೂಲತಃ ಕಿತ್ತೂರು ಸಂಸ್ಥಾನ ಪ್ರಾರಂಭ ಆಗಿದ್ದು ಸಂಪಗಾಂವೆಯಲ್ಲಿ ಪ್ರಾರಂಭ ಆಗ್ತದೆ. ಸಂಪಗಾಂವೆಯಲ್ಲಿ ಪ್ರಾರಂಭ ಆದಾಗ ಅದು ಒಂದು 2-3 ತಲೆಮಾರು ಹೋಗಿರ್ತದೆ. ಅಲ್ಲಪ್ಪಗೌಡ ದೇಸಾಯಿ ಅಂತಕ್ಕಂಥ ಒಬ್ಬ ಒಳ್ಳೆಯ ಆಡಳಿತಗಾರ, ಒಳ್ಳೆಯ ಅರಸ, ಈ ಸಂಸ್ಥಾನವನ್ನು ಬೆಳೆಸಬೇಕಂಥ ಹಂಬಲ ಅವರಲ್ಲಿರ್ತದೆ. ಹೀಗಾಗಿ ಅವರು ಗುರುಗಳ ಶ್ರದ್ಧೆ ಇರ್ತದೆ, ಗುರುಲಿಂಗ ಜಂಗಮರ ಆರಾಧಕರಾಗಿರ್ತಾರೆ. ಹೀಗಾಗಿ ಗುರುಗಳಲ್ಲಿ ಒಂದಿಷ್ಟು ಶ್ರದ್ಧೆ ಇರ್ತದೆ. ಅವರು ಹೀಗೆ ಬಂದಾಗ ಅವರು ಕನಿಷ್ಠನಲ್ಲಿ ಮೊದಲು ಗುರುಗಳು ಹೋಗ್ತಾರೆ, ನೀನು ಕಿತ್ತೂರು ಸಂಸ್ಥಾನವನ್ನು ಮೊದಲು ಗುರುಗಳ ದರ್ಶನ ಕೊಡ್ತಾರೆ. ಅವ್ರನ್ನ ಹುಡುಕ್ತಾ ಕಿತ್ತೂರಿಗೆ ಬರ್ತಾರೆ ಅರಸ ಅಲ್ಲಪ್ಪಗೌಡ ದೇಸಾಯರು. ಅವರ ದರ್ಶನ ತಗೊಂಡಾಗ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಸಂಸ್ಥಾನವನ್ನು ಸಂಪಕವಂತ ಕಿತ್ತೂರಿಗೆ ತೊಗೊಂಬಂದರೆ ಇಡೀ ನಿಮ್ಮ ಸಂಸ್ಥಾನ ಬೆಳೀತದೆ ಅಂತ ಹೇಳಿ ಹೇಳ್ತಾರೆ. ಅವರ ಆದೇಶ ಪ್ರಕಾರ ಅಲ್ಲಪ್ಪಗೌಡ ದೇಸಾಯಿರು ಕಿತ್ತೂರಿಗೆ ಸಂಸ್ಥಾನವನ್ನು ತೊಗೊಂಬರ್ತಾರೆ, ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಅಲ್ಲಿಂದ ಕಿತ್ತೂರು ಸಂಸ್ಥಾನ ಬೆಳೀತಾ ಬರ್ತದೆ. ರಾಣಿ ಚೆನ್ನಮ್ಮಾಜಿಯವರಿಗೆ ನೀವೆಲ್ಲ ಇತಿಹಾಸ ನೋಡ್ತಾರೆ. ಅವರು ಎಷ್ಟು ಶ್ರದ್ಧೆ ಅಂದರೆ ಮೊದಲಿಗೆ ಗುರುಗಳಿಗೆ ಮಠವನ್ನು ಕಟ್ಟಿಸಿಕೊಡ್ತಾರೆ ಅವರು. ಚೌಕಿ ಮಠ ಅಂಥೇಳಿ ನಮ್ಮ ಮೂಲ ಮಠ ಅದು, ಅದು ಮತ್ತು ಆ ಥರ ಇತಿಹಾಸ ಮತ್ತು ಬೆಳೀತಾ ಹೋಗ್ತದೆ. ಅದು ಮೂಲ ಮಠವನ್ನು ಗುರುಗಳಿಗೆ ಕಟ್ಟಿಸಿಕೊಡ್ತಾರೆ ಅವರು. ನೋಡ್ಬೋದು ಇವತ್ತಿಗೆ ಚೌಕಿ ಮಠ ಇದೆ. ನಂತರ ಅರಮನೆಯನ್ನು ಈಗೇನು
ಅರಮನೆಯನ್ನು ನೋಡ್ತಾ ಇದ್ದೆ, ಹಾಳು ಬಿದ್ದಿದ್ದ ಅರಮನೆಯನ್ನು ಕಿತ್ತೂರಿನಲ್ಲಿ. ಆ ಅರಮನೆಯನ್ನು ಕಟ್ಟೋಕ್ಕಿಂತ ಪೂರ್ವವಾಗಿ ಗುರುಗಳು ಈ ಮಠವನ್ನು ಕಟ್ಟಿಸ್ಕೊಡ್ತಾರೆ. ಅರಮನೆ ಮತ್ತು ಗುರುಮನೆ ಸಮೀಪ ಆಗಬೇಕು ಅಂಥೇಳಿ ಅರಮನೆ ಕಟ್ಟೋದಕ್ಕಿಂತ ಮುಂಚೆನೇ ಗುರುಗಳಿಗೆ ಮಠ ಕಟ್ಟಿಸ್ಕೊಡ್ತಾರೆ. ಅಂದರೆ ಈ ಅರಮನೆ ಮತ್ತು ಗುರುಮನೆ ಪರಂಪರೆ ಬಹಳ ವಿಶೇಷತೆಯನ್ನು ಪಡ್ಕೊಂಡು ಹೋಗಿದೆ. ಈ ಮಠ ಇರೋದೇ ಎಲ್ಲ ಅರಸರಗಳ ಸಮಾಧಿ ಹತ್ತಿರ ಮತ್ತು ಸಮಾಧಿಗಳ ಮೇಲೆ ಮಠವನ್ನು ಕಟ್ಟಿದ್ದಾರೆ. ಮೂಲ ಕಾರಣ ಏನಂತಂದರೆ ಗುರುಗಳಲ್ಲಿ ಅಷ್ಟು ಶ್ರದ್ಧೆ, ಅವರು ಗುರುಗಳ ಆಶೀರ್ವಾದ ಸದಾ ಇರಬೇಕು, ಇದ್ದಾಗೂ ಇರಬೇಕು, ನಾವು ಇಲ್ಲದಾಗೂ ಅವರ ಆಶೀರ್ವಾದ ಪಾದಸ್ಪರ್ಶ ಇರಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಇರ್ತದೆ. ಮಾರ್ಗದರ್ಶನ ನೀಡುತ್ತಾನೆ. ಹೀಗಾಗಿ ಆಮೇಲೆನೂ ಕೊಡೋದು ಮತ್ತು ಇಡೀ ಎಲ್ಲ ಅರಸರ ಸಮಾಧಿಗಳು ನಮ್ಮ ಮಠದ ಆವರಣದಲ್ಲೇ ಇದೆ. ಇವತ್ತಿಗೂ ಅವು ಸ್ಮಾರಕಗಳನ್ನ ನಾವೆಲ್ಲ ಕಾಣ್ತೀವಿ, ನೋಡ್ಬೋದು. ಪರಂಪರೆ ಕೊನೆವರೆಗೆ ಇಲ್ಲಿವರೆಗೆ ಗುರು ಪರಂಪರೆ ಇದೆ. ರಾಣಿ ಚೆನ್ನಮ್ಮಜಿ ಅವರ ತನಕ ಪರಂಪರೆ ಇದೆ. ಅಲ್ಲಪ್ಪ ಗೌಡ ದೇಸಾಯಿ ಸಂದರ್ಭದಲ್ಲಿ 1660 ಏನು ಬರ್ತಾರೆ, ಅವ್ರು ಕಿತ್ತೂರಿಗೆ ಬರ್ತಾರೆ, ಅವ್ರ ಸಮಾಧಿ ಸಹ ಇಲ್ಲೇ ಇದೆ. ಅದು ಅವ್ರ ಕಾಲದಲ್ಲಿ ಇಡೀ ಕಿತ್ತೂರಿಗೆ ಬಂದಮೇಲೆ ಇಡೀ ಸಂಸ್ಥಾನ ಬೆಳೀತದೆ. ಇಷ್ಟು ಇಡೀ ಭಾರತ ದೇಶದಲ್ಲಿ ಇತಿಹಾಸವನ್ನು ಪಡಿಬೇಕಾದರೆ ಇಲ್ಲಿ ಕಿತ್ತೂರಿಗೆ ಬಂದ ಮೇಲೆ ರಾಣಿ ಚೆನ್ನಮ್ಮಾಜಿ ಆಗಿರ್ಬೋದು, ಶಿವಲಿಂಗ ಮಲ್ಸರ್ಜಿ ಆಗಿರ್ಬೋದು, ಎಲ್ಲರೂ ಸಹ ಈ ಮಠಕ್ಕೆ ಶ್ರದ್ಧೆಯಿಂದ ನಡ್ಕೊತ ಹೋಗ್ತಾರೆ. ಅವರಿಗೆ ಬರೀ ಗುರುಗಳಾಗಿರಲಿಲ್ಲ, ರಾಜ್ಯ ತಂತ್ರಗಾರಿಕೆಯನ್ನು ಸಹ ಗುರುಗಳು ಹೇಳಿಕೊಡ್ತಾ ಇದ್ದರು. ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಾಗ ಅವರಿಗೆ ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ರು. ಸಿನಿಮಾದಲ್ಲಿ ಅದು ತಮಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾರೆ, ಆದರೆ ಅದರ ವಿಸ್ತಾರ ಬಹಳ ದೊಡ್ಡದದು. ಮುಂದೆ ಗುರಿ ಹಿಂದೆ ಗುರು ಇರಬೇಕಂತ ಹೇಳ್ತಾರೆ. ಈ ಅರಸರಿಗೆ ಮುಂದೆ ಗುರಿ ಇತ್ತು, ಹಿಂದೆ ಗುರುಗಳು ಇದ್ದರು. ಅದಕ್ಕಾಗಿ ಭಾರತ ಚಿಕ್ಕ ಸಂಸ್ಥಾನ ಆದರೂ ಸಹ ಭಾರತ ಇತಿಹಾಸ ಪುಟದಲ್ಲಿ ಈ ಸಂಸ್ಥಾನ ಉಳ್ಕೊಂಡಿದೆ. ಇದೇನು ದೊಡ್ಡ ಸಂಸ್ಥಾನ ಅಲ್ಲ, ಆದರೂ ಆದರೆ ಇತಿಹಾಸವನ್ನು ದೊಡ್ಡದು ಪಡ್ಕೊಂಡು ಆದಿ ಗುರುಸಿದ್ಧ ಶಿವಯುಗಳು ಅಂತೇಳಿ ಸ್ವಾಮೀಜಿಯವರಂತೇಳಿ ಅಲ್ಲಿಂದ ಈ ಸಂಸ್ಥಾನ 1660 ಪ್ರಾರಂಭ ಆಗ್ತಾರೆ. ಇದು ಎಲ್ಲ ಕಾಲದಲ್ಲಿ ಅವ್ರು ಬರ್ತಾರೆ. ಇದು ರಾಣಿ ಚೆನ್ನಮ್ಮಾಜಿ ಇದ್ದ ಕಾಲದಲ್ಲಿ ಇರ್ತಕ್ಕಂಥ ಪ್ರಭು ಸ್ವಾಮಿಗಳು ಅಂತೇಳಿ, ಅವ್ರ ಕಾಲದಲ್ಲಿ ರಾಣಿ ಚೆನ್ನಮ್ಮವರು ಇರ್ತಾರೆ. ಮಲ್ಸರ್ಜ ದೇಸಾಯರ ಕಾಲದಲ್ಲಿ ಈ ಪ್ರಭು ಸ್ವಾಮೀಜಿಯವರಂತ ಆಡಳಿತ ಇರ್ತಾರೆ. ಮಾಡ್ತಾರಲ್ಲ ಅದು ಅವರು ನಾವು ಈಗೇನು ಸಿನಿಮಾದಲ್ಲಿ ನೋಡ್ತಾ ಅದು ಪ್ರಭು ಸ್ವಾಮೀಜಿ ಅವರು ಸ್ವಾಮೀಜಿ ಮಾರ್ಗದರ್ಶನ. ಅಂದರೆ ಎಲ್ಲರೂ ಮಾಡ್ತಾ ಇದ್ರು. ಪ್ರಮುಖ ಘಟ್ಟ ಅಂತ ಈ ಸಂಸ್ಥಾನದಲ್ಲಿ ನಾವು ನೋಡಿದ ರಾಣಿ ಚೆನ್ನಮ್ಮಾಜಿ ಕಾಲದಲ್ಲಿ, ಮಲ್ಸರ್ಜನ್ ಕಾಲದಲ್ಲಿ. ಹೀಗಾಗಿ ಅವ್ರ ಇತಿಹಾಸವನ್ನು ನಾವೆಲ್ಲ ನೋಡ್ಕೊತ ಬರ್ತೀವಿ. ನಾವು 13ನೇ ಪೀಠಾಧಿಪತಿ ರಾಣಿ ಚೆನ್ನಮ್ಮಾಜಿಯು ಸಹ 13ನೇದಕ್ಕೆ ಕೊನೆ ಆಡಳಿತ ಇರ್ತದೆ. 2005 ನಾವು ಬೇರೆ ಬೇರೆ ಶಿವ ಮಂದಿರದಲ್ಲಿ ನಾವು ಶಿಕ್ಷಣ ಆಗ್ತದೆ. ಆನಂತರ ಬೆಳಗಾವಿ ನಾಗನೂರು ರುದ್ರಾಕ್ಷ ಮಠದಲ್ಲಿ ಅಲ್ಲಿ ಆಗ್ತದೆ. ಆನಂತರ ಇಲ್ಲಿ ಎಲ್ಲ ಭಕ್ತರು ನಮ್ಮನ್ನು ಕರ್ಕೊಂಬಂದು ಗುರುಗಳು ಒಂದು ಆದೇಶ ಪ್ರಕಾರ ಇಲ್ಲೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಂ ಎ ಓದಿದ್ದೆ, ಎಂ ಎ ಕನ್ನಡ ಸೋಷಿಯಾಲಜಿ ಇದೆ. ಸುಮಾರು 15 ಬುಕ್ಗಳು ಈಗಾಗಲೇ ಪ್ರಕಟಗೊಂಡಿದ್ದವು. ಕಿತ್ತೂರು ಸಂಸ್ಥಾನ ಸಂಬಂಧಪಟ್ಟಂತ ಸಾಹಿತ್ಯವನ್ನು ಹೊರತರುವ ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರೆ ಇವಾಗ್ಲೂ ಕೂಡ ಅದೇ ಮನೋಭಾವನೆ ಇದೆ. ಯಾಕೆಂದ್ರೆ ಮಠ ಮತ್ತೆ ಮಂದಿರಗಳಿಗೆ ಹೋಗ್ಬೇಕು, ಯಾಕೆಂದ್ರೆ ಅಲ್ಲಿ ಮಾರ್ಗದರ್ಶನ ಸರಿಯಾಗಿ ಸಿಗುತ್ತೆ. ಅಲ್ಲಿ ಹೋದಾಗ ನಮ್ಗೆ ಗೊತ್ತಿಲ್ಲದಿರ ವಿಷಯಗಳಿಗೆಲ್ಲ ಪರಿಹಾರ ಸಿಗುತ್ತೆ. ಅಲ್ಲಿ ಮಠಗಳಲ್ಲಿ ಒಂದು ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಷಯಗಳ ಬಗ್ಗೆ ನಿಮ್ಮಂಥವ್ರು ಜಾಗೃತಿ ಮೂಡಿಸ್ತಾ ಹೋದ್ರೆ ನಮ್ಮ ಸಮಾಜಕ್ಕೆ ಒಂದು ಮಾದರಿ ಮಠ ಆಗುತ್ತೆ. ಮಠಗಳು ಇರೋದೇ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಾತಾವರಣ ಬೆಳೆಸೋ ಸಲುವಾಗಿ ಮಠಗಳು ಇರೋದು. ಆ ಕೆಲಸವನ್ನು ನಿರಂತರ ಪರಂಪರೆ ಕಾಲದಿಂದನೂ ಸಹ ನಾವೆಲ್ಲ ಕಲೆ, ಸಾಹಿತ್ಯ, ಸಂಗೀತ
ಮತ್ತು ಇವನ್ನೆಲ್ಲ ನೋಡೋದು ಮಠಗಳ ಆಶ್ರಯದಿಂದ ಇವೆಲ್ಲ ಬೆಳ್ಕೊತ ಬಂದು ಇವತ್ತಿಗೂ ಆ ಪರಂಪರೆಯನ್ನು ನಾವೆಲ್ಲ ಮುಂದುವರ್ಸ್ಕೊಂಡು ಈ ಮಠದಲ್ಲಿ ಸುಮಾರು ಎಲ್ಲ ಡಿಗ್ರಿ ಕಾಲೇಜ್ ಪ್ರೈಮರಿ ಅಂತ ಹಿಡ್ಕೊಂಡು ಡಿಗ್ರಿವರೆಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿದ್ದವು. ಕಿತ್ತೂರಲ್ಲಿ ಯಾರು ಹೊರಗಡೆ ಹೋಗ್ಬೇಕಾಗಿಲ್ಲ? ಇಲ್ಲ ಇಲ್ಲ ಎಲ್ಲ ಎಲ್ಲವೂ ಇಲ್ಲೇ ಇಲ್ಲೇ ಶಿಕ್ಷಣ ಸಿಗ್ತದೆ. ಯಾವ ಸಿಲೆಬಸ್? ಸ್ಟೇಟ್ ಇದೆ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಇದೆ. ಗುರುಗಳೇ, ಇದು ದ್ವಾರ ಬಾಗ್ಲು ಅಥವಾ ಮಠದ ಬಾಗ್ಲು ನೋಡಿದ್ರೆ ಅವಾಗಿನ ಕಾಲದ ಅನ್ನಿಸ್ತದೆ. ಇದೆಲ್ಲ ಆಗಿನ ಮುಂಚೆದ್ದು. ಓಕೆ, ಅವಾಗ ಕಟ್ಟಿದ್ದು ಅಲ್ಲಪ್ಪ ಗೌಡದೇ ಸರ್. ಹಾ, 1660. ಹಾ ಹಾ, ಅಂದ್ರೆ ಮೊದಲ ಅಲ್ಲಿಗೆಲ್ಲ ಗುರುಗಳು ಊರು ಹೊರಗೆ ಇರ್ತಿತ್ತು, ಅಂದ್ರೆ ಮಠಗಳು ಹೆಚ್ಚಾಗೆಲ್ಲ ಊರು ಹೊರಗೆ ಇರ್ತಿದ್ದು. ಹೀಗಾಗಿ ಚೌಕಿ ಮಠ ಅಂತ ಇದೆ ಅಲ್ಲಿ, ಮೂಲ ಮಠ ಅದು. ಅಲ್ಲೆಲ್ಲ ನಮ್ಮ ಗುರುಗಳ ಈ ಮಠದ ಒಂದು ವಿಶೇಷ ಏನ ಅಂತಂದ್ರೆ, ಎಲ್ಲ ಮಠದಲ್ಲಿ ಗುರುಗಳು ಅವ್ರ ಗದ್ದೆಗಳನ್ನ ನೋಡ್ತೀವಿ, ಆದರೆ ಈ ಮಠದಲ್ಲಿ ಎಲ್ಲ ಅರಸರ ಗದ್ದೆಗಳು ಈ ಮಠದಲ್ಲಿದ್ದಾವೆ. ಗುರುಗಳು ಮಠ ಗದ್ದೆಗಳೆಲ್ಲ ಚೌಕಿ ಮಠದಲ್ಲಿ ಅದು ಎಲ್ಲ ಒಂದೇ ಕಡೆ ಇದೆ. ನೋಡಿ, ಇಲ್ಲಿ ಸ್ಕೂಲ್ಗೆ ಅಡ್ಮಿಷನ್ ಆಗ್ಬೇಕಂದ್ರೆ ಹೇಗೆ ಗುರುಗಳೇ? ಕಾಮನ್ ಆಗಿ ಅದೇ ಇರ್ತದೆ, ಎಲ್ಲರಿಗೂ ಇರ್ತದೆ. ಕೋವಿಡ್ ಇದೇನಿದೆ? ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.